ಆದರೆ ನಮ್ಮೆಲ್ಲ ನಾಯಕರನ್ನು ಕರೆಸಿ ಒಂದು ವಾರಗಳ ಕಾಲಾವಕಾಶ ಕೇಳಿದ್ರು. ತಾಯಿ ಮೇಲೆ ಆಣೆ ಮಾಡಿರ್ತೇನೆ, 29ಕ್ಕೆ ಸಚಿವ ಸಂಪುಟ ಸಭೆ ಕರೆದೀನಿ, ಅಧಿವೇಶನದ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡ್ತೀನಿ. ಅಲ್ಲಿವರೆಗೆ ಯಾವ ಕಾರಣಕ್ಕೂ ವಿಧಾನಸೌಧ ಬುದ್ಧಿ ಹಾಕುವಂಥ ಮಾರ್ಗ ಹಿಡಿಬೇಡ್ರಿ, ನಾನು ನಂಬ್ರಿ ಅನ್ನುವಂಥ ಮಾತು ನೀಡಿದರು. 29 ತಾರೀಕಿಗೆ ಸಚಿವ ಸಂಪುಟ ಸಭೆಯಲ್ಲಿ 2A ಮೀಸಲಾತಿಯಿಂದ ನಾವು ಕೇಳಿದ್ವಿ, ಸರ್ಕಾರ 2D ಅನ್ನುವಂಥ ಹೊಸ ಗ್ರೂಪ್ ನಿರ್ಮಾಣ ಮಾಡಿ ಎಲ್ಲೇ ಒಂದರೆ ಆ ಗ್ರೂಪು ಅಸ್ಪಷ್ಟವಾಗಿತ್ತು. ಈ ಅಸ್ಪಷ್ಟತೆ ಮತ್ತು ಗೊಂದಲವನ್ನು ನಾವೆಲ್ಲ ವಿಚಾರ ಮಾಡಲಾಗಿ 2D ಗ್ರೂಪನ್ನು ಸಂವಿಧಾನಬದ್ಧವಾಗಿ ಮಾಡಲಿಕ್ಕೆ ಬರೋದಿರುವಂಥ ಸಲಹೆಯನ್ನು ನಮ್ಮ ಕಾನೂನು ತಂಡ ಕೊಟ್ಟ ಮೇಲೆ ನಾವು ಅದನ್ನು ತಿರಸ್ಕಾರ ಮಾಡಿದ್ವಿ. ನಾವು ಕೇಳಿದ 2A ಕೇಳಿದ್ವಿ, ಆದರೆ 2D ನಿರ್ಮಾಣ ಮಾಡಿ ಅದನ್ನು ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಿಲ್ಲ, ಮೀಸಲಾತಿ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ, ಈ ರೀತಿ ಇರತಕ್ಕಂಥ ಅನ್ಯಾಯ ನಮಗೆ ಆಗಿಲ್ಲ. ಅದಕ್ಕೆ ನಮ್ಮ ಪಡೆ ನಾವು ವಿಧಾನಸಭೆ ಬುದ್ಧಿ ಹಾಕ್ಬಿಡ್ತೀವಿ. ಆದರೆ ಬುದ್ಧಿ ಹಾಕದಂಥ ಬುದ್ಧಿಗೋಸ್ಕರವಾಗಿ ಎಲ್ಲೇ ಒಂದು ಕಡೆ ತಾಯಿ ಮೇಲೆ ಆಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 29ಕ್ಕೆ ನಿರ್ಣಯ ಮಾಡ್ತೀವಿ ಅಂತೇಳಿ ಇಲ್ಲೇ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅಸ್ಪಷ್ಟವಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ನಿರ್ಣಯವನ್ನು ಇಟ್ಕೊಂಡಿದ್ದು ನಮ್ಮ ಸಮಾಜವನ್ನು ಭಾಳ ನಿರಾಶೆ ಮತ್ತು ಎಲ್ಲರ ಸಲಹೆ ಮೇರೆಗೆ ನಾವು ಅದನ್ನು ತಿರಸ್ಕಾರ ಮಾಡಿ ಏನು 29 ತಾರೀಕಿನ ಸಚಿವ ಸಂಪುಟದ ಎಲ್ಲ ನಿರ್ಣಯಗಳನ್ನು ತಿರಸ್ಕಾರ ಮಾಡಿ ನಮ್ಮ ನ್ಯಾಯಕ್ಕೋಸ್ಕರವಾಗಿ ನೀವು ಏನಾದರೂ ನಮಗೆ DE ಒಳಗೆ ಪಂಚಮ ಸಲ್ಲಿಸಲು ಕೊಟ್ಟಿದ್ದಾಗಿದ್ದರೆ 12ನೇ ತಾರೀಕು ಒಳಗಾಗಲೇ ನೀವು ಗೆಜೆಟ್ ನೋಟಿಫಿಕೇಶನ್ ಹೊಡಿಸ್ತೀರಿ, ಹಿಂದೆ ಹೋದರೆ 13ನೇ ತಾರೀಕು ಏನು ನಮಗೆ ಅನ್ಯಾಯ ಆಗೈತಿ, ನಮಗೇನು ನಾವೇನು ಮೋಸಕ್ಕೆ ಒಳಗಾಗಿದ್ದೀವಿ, ಆ ನೋವು ಅಸಮಾಧಾನವನ್ನು ನಾವು ಧರಣಿ ಸತ್ಯಾಗ್ರಹ ಮೂಲಕವಾಗಿ ವ್ಯಕ್ತಪಡಿಸ್ತೀವಿ ಅಂತೇಳಿ ಇವತ್ತು ಅವ್ರ ಮನೆ ಮುಂದೆ ನ್ಯಾಯಕ್ಕೋಸ್ಕರ ನಾವು ಸತ್ಯಾಗ್ರಹ ಮಾಡಿ ಹೋರಾಟದ ಮಾರ್ಗವನ್ನು ಹಿಡಿಯಲಿಕ್ಕೆ ಶುರು ಮಾಡಿವಿ. ಈಗಾಗಲೇ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಬಸವನ ಪಾಟೀಲ್ ಯತ್ನಾಳವರು ಸಹ ಈಗಾಗಲೇ ಆಗಮಿಸಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಗಮಿಸಿದ್ದಾರೆ, ಜನರು ಬರಲಿಕ್ಕೆ ಶುರು ಮಾಡಿದ್ದಾರೆ. ಜನರು ಬಂದ ಮೇಲೆ ಚೆನ್ನಮ್ಮನ ಫೋಟೋಕ್ಕೆ ಮಾಲಾರೋಪಣ ಮಾಡಿ ಇಲ್ಲಿಂದ ನಾವೆಲ್ಲ ವಾಹನದಲ್ಲಿ ನಮ್ಮ ಧರಣಿ ಮುಖ್ಯಮಂತ್ರಿ ಮನೆಗೆ ಹೋಗ್ತೀವಿ. ಅದಕ್ಕೆ ಒಂದು ಸತ್ಯಾಗ್ರಹ ಮಾಡ್ತೀವಿ, ಸತ್ಯವರೆಗೆ ಏನೇನು ತೀರ್ಮಾನಗಳು ಮಾಡಬೇಕು, ಮುಂದಿನ ಹೋರಾಟದ ಹೆಂಗಿರಬೇಕು, ಯಾವ ರೀತಿ ಇದನ್ನು ಒಯ್ಯಬೇಕನ್ನೋ ಬಗ್ಗೆ ಮೂಲಕ ಚರ್ಚೆ ಮಾಡಿ ಮತ್ತೊಮ್ಮೆ ನಮ್ಮ ಹೋರಾಟ ರಣಕಾಳಿಯನ್ನು ಇಲ್ಲಿಂದಲೇ ಮುಗಿಸ್ತೀವಿ. ಕೋರ್ಟ್ ತಡೆಯಾಗ್ನೇ ನೀಡಿರೋ ವಿಚಾರಕ್ಕೆ ಆದರೆ ನಾವು 5ನೇ ತಾರೀಕಿಗೆ ತಿರಸ್ಕಾರ ಮಾಡಿಬಿಟ್ಟೇವೆ, ನಮಗೇನು ಹೊಸದಾಗಿ DE ಗ್ರೂಪ್ ಕೊಟ್ಟಿದ್ದಿಲ್ಲ, ಆ ನಾವೇನು ನಿರಾಕರಣೆ ಮಾಡಿದ್ದನ್ನೇ ಹೈಕೋರ್ಟ್ ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಆದೇಶ ಮಾಡಿದ್ವಿ. ಅಂದರೆ ಎಲ್ಲೇ ಒಂದು ಕಡೆ ಹೈಕೋರ್ಟು ಸಹ ಆ DE ಗ್ರೂಪ್ ನಿರ್ಣಯವನ್ನು ವಿರೋಧ ಮಾಡಿದೆ, ಅದು ಸಹ ಒಪ್ಪಿನಲ್ಲಿಕ್ಕೆ ನಾವು ಮೊನ್ನೆ ತಿರಸ್ಕಾರ ಮಾಡಿದ್ದು ಸರಿಯಾಯಿತು. ಇವತ್ತು ಹೈಕೋರ್ಟ್ ಸಹ ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ನೋಡಿದರೆ ಎಲ್ಲೇ ಒಂದು ಕಡೆ ನಮಗೆ ಮೀಸಲಾತಿಯನ್ನು ಕೊಡುವಂಥ ವಿಚಾರದಲ್ಲಿ ಸರ್ಕಾರ ಈ ರೀತಿ ಹೊಸ ಗ್ರೂಪ್ ನಿರ್ಮಾಣ ಮಾಡಿ ನಮ್ಮ ಹೋರಾಟನ ಅತ್ತಿಕ್ಕುವಂತಹ ನಮ್ಮ ಹೋರಾಟ ದಿಕ್ಕಪ್ಪಿಸುವಂತಹ ಎಲ್ಲ ಒಂದು ಕಡೆ ಮೀಸಲಾತಿ ಕೊಡಲೇಬಾರ್ದು ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತೀನಿ.